ಹಾಯ್, ಹೆಲೋ, ನಮಸ್ಕಾರ ಸ್ನೇಹಿತರೆ. ನಾನು ಅತ್ರಿ ಬ್ಲಾಗ್ಸಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಈ ಬಲೆನೋ 2024ದು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ಟಾಪ್ ಎಂಡ್ ವೇರಿಯಂಟು, ಅದು ಕೂಡ ಆಲ್ಫಾ ವೇರಿಯಂಟು, ಮ್ಯಾನ್ಯುಲ್ ಟ್ರಾನ್ಸ್ಮಿಷನ್ನು. ಫಸ್ಟು ಈ ಕಾರ್ದು ಪ್ರೈಸಿಂಗ್ ಬಗ್ಗೆ ತಿಳ್ಕೊಂಬಿಡೋಣ. ಪ್ರೈಸಿಂಗ್ ನೋಡ್ಬೋದು ಸ್ನೇಹಿತರೆ, ನಾನಿವತ್ತು ರಿವ್ಯೂ ಮಾಡ್ತಾರೆ ಮ್ಯಾನ್ಯುಲ್ ಅಂತ ಹೇಳಿದಾರ ನೋಡಿ. ಬಲೆನೋ ಆಲ್ಫಾ ಎಕ್ಸ್ಶೋರೂಮ್ ಬಂದು 938,000 ಇದೆ. ಆನ್ ರೋಡ್ ನಿಮಗೆ 11,55,000 ಆಗುತ್ತೆ. ನೀವು ಯಾವುದಾದ್ರೂ ನೆಕ್ಸ್ಟ್ ಔಟ್ಲೆಟಲ್ಲಿರೋ ಮಾರ್ತಿ ಸುಸ್ಕಿ ಕಾರ್ಸ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ, ಈ ರಾಜಾಜಿನಗರಲ್ಲಿ ಇರುವಂತಹ ವರುಣ್ ಮೋಟರ್ಸ್ ನೆಕ್ಸ್ಟ್ ಶೋರೂಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ನನ್ ಮೇಲೆ ಹಣೆ ಇಟ್ಟು ಕಾರಿನ ಫ್ರಂಟ್ ಪ್ರೊಫೈಲ್ ನ ಸ್ಟಾರ್ಟ್ ಮಾಡೋಣ. ಹೆಡ್ ಲ್ಯಾಂಪ್ ಸೆಕ್ಷನ್ ಅಲ್ಲಿ ಎಲ್ಇಡಿ ಯೂನಿಟ್ ಕೊಟ್ಟಿದ್ದಾರೆ, ಎಲ್ಇಡಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್, ಲೋ ಬೀಮ್ ಮತ್ತೆ ಹೈ ಬೀಮ್ಗೆ 3 ಎಲಿಮೆಂಟ್ ಕೊಟ್ಟಿದ್ದಾರೆ, ಎಲ್ಇಡಿ ಡಿಆರ್ಎಲ್ಗೆ ಹಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಮತ್ತೆ ಎಲ್ಇಡಿ ಫಾಗ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ, ಅಂಡ್ ಕ್ರೋಮ್ ಸ್ಟ್ರಿಪ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು, ಒಂದು ಎಸ್ಥೆಟಿಕ್ ಅಪೀಲ್ ಅಂದ್ಬಿಟ್ಟು, ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಸಹ ಬರುವಂಥದ್ದು ನೋಡ್ಬೋದು, ಆ ಲೋಗೋ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಈ ಕಾರ್ಡಲ್ಲಿ 360 ಡಿಗ್ರಿ ಕ್ಯಾಮ್ರಾ ಸಹ ಬರುತ್ತೆ. ಇದು ಕಾರಿನ ಫ್ರಂಟ್ ಟೋಯಿಂಗ್ ಹೋಗ್ ಸ್ನೇಹಿತರೆ. ಸೊ ಇದಿಷ್ಟು ಫ್ರಂಟ್ ಫೇಸ, ಸೇಮ್ ಗ್ರಿಲ್ ಕೆಳಗಡೆ ಕ್ರೋಮ್ ಸ್ಟ್ರಿಪ್ ರನ್ ಆಗುವಂಥದ್ದೆಲ್ಲ ನೋಡ್ಬೋದು, ಅಂತ ಏನು ಡಿಫ್ರೆನ್ಸ್ ಆಗಿಲ್ಲ. ಆ್ಯಂಡ್ ಸೈಡ್ ಪ್ರೊಫೈಲಿಗೆ ಬಂದರೆ ಇದು ಬಂದು 16-inch ಅಲಾಯ್ ವೀಲ್ಸ್ ಸ್ನೇಹಿತರೆ. ಟೈರ್ ಸೈಜ್ ಬಂದು ನೋಡ್ಬೋದು ನೀವಿಲ್ಲಿ 195x55 R16-inch ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ಗೆ ವೆಂಟಿಲೇಟೆಡ್ ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಕಾರಿನ ಸಸ್ಪೆನ್ಷನ್ನು, ಅಲಾಯ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಎಲ್ಇಡಿ ಇಂಡಿಕೇಟರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡು ಬರುತ್ತೆ ಮಿರರ್ಗೆ. ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತು ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ, ಮತ್ತು ಕೀ ಸ್ಲಾಟ್ ಸಹ ಕೊಟ್ಟಿದ್ದಾರೆ ಮ್ಯಾನ್ಯುಲಿ ಇನ್ನಾಗಕ್ಕೆ. ಆ್ಯಂಡ್ ಕ್ರೋಮ್ ಸ್ಟ್ರಿಪ್ ರನ್ ಆಗುವಂಥದ್ದು ಸಹ ನೋಡ್ಬೋದು, ಒಂದು ಎಸ್ಥೆಟಿಕ್ ಅಪೀಲ್ಗೆ. ಆ್ಯಂಡ್ ಯು ವಿ ರೇಸ್ನ ಕಟ್ ಮಾಡೋಕ್ಕೆ, ಮತ್ತು ತುಂಬ ಹಾರ್ಶ್ ಸನ್ಲೈಟ್ನ ಒಳಗೆ ಎಂಟರ್ ಆಗದೇ ಇರಲಿನಕ್ಕೆ ಯು ವಿ ಕಟ್ ಗ್ಲಾಸ್ ಸಹ ಕೊಟ್ಟಿದ್ದಾರೆ. ಗ್ರೀನ್ ಕಲರಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು, ಇದು ಟಿಂಟೆಡ್ ಆಗಿ ಸಹ ವರ್ಕ್ ಮಾಡುತ್ತೆ. ನಾರ್ಮಲ್ ಆ್ಯಂಟೆನ ಬರುತ್ತೆ, ಬಟ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಆ್ಯಂಡ್ ಡಿಫಾಗರ್ ಕೊಟ್ಟಿದ್ದಾರೆ, ವೈಪರ್ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಕ್ರೋಮ್ ಆರ್ ಬರುವಂಥದ್ದು ನೋಡ್ಬೋದು. ಅದರಲ್ಲೇ ಒಂದು ಕ್ಯಾಮ್ರಾ ಸಹ ಇಂಟಿಗ್ರೇಟ್ ಮಾಡಿದ್ದಾರೆ, ರಿವರ್ಸ್ ಕ್ಯಾಮ್ರಾ. ಮಾರ್ತಿ ಸುಸುಕಿ ಲೋಗೋ ಕೊಟ್ಟಿದ್ದಾರೆ, ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಇದೆ, ಎಲ್ಇಡಿ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಸೇಮ್ 3 ಎಲಿಮೆಂಟ್. ಒಂದು ಕಡೆ ಡಿಆರ್ಎಲ್ ನೋಡಿದ್ರಿ, ಅದೇ ಪ್ಯಾಟರ್ನಲ್ಲಿದೆ. ಇದು ಬಂದು ಬ್ರೇಕ್ ಲ್ಯಾಂಪು, ಅದು ಕೂಡ ಎಲ್ಇಡಿಲೇ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ, ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋ ಅಂತ ಹೇಳಿದ್ನಲ್ಲ, ನೋಡ್ಬೋದು ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋವಂಥದ್ದು. ಬೂಟ್ ಸೈಜ್ ಬಂದು 318 ಲೀಟರ್ ಬೂಟು. ಆ್ಯಕ್ಚುಲಿ ಲೋಡಿಂಗ್ ಲಿಪ್ ಸ್ವಲ್ಪ ಹೈ ಇದೆ, ಅದೊಂದು ಪ್ರಾಬ್ಲಮು. ಆ್ಯಂಡ್ ಬೂಟ್ ಡೆಪ್ತ್ ಕೂಡ ತುಂಬ ಜಾಸ್ತಿನೇ ಇದೆ. ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ವೈಸ್ ಇಟ್ಸ್ ಗುಡ್, ಬಟ್ ಎತ್ಬಿಟ್ಟು ಇಡಬೇಕು ಮತ್ತು ತೆಗಿಬೇಕಾದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗತ್ತೆ. ಸೊ ಎಸ್, ದಟ್ಸ್ ಒನ್ ಪಾರ್ಟ್. ಹ್ಯಾಲೋಜನ್ ಕ್ಲ್ಯಾಂಪ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು, ಮ್ಯಾನ್ಯುಲಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು. ಹುಕ್ ಸಹ ಕೊಟ್ಟಿದ್ದಾರೆ ಬೂಟಲ್ಲಿ. ಈ ಕಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಬರುತ್ತೆ, ಪಾರ್ಸಲ್ ಟ್ರೇ ಸಹ ಬರುತ್ತೆ. ಸ್ಪೇರ್ ಟೈರಿಗೆ ಬಂದರೆ ಇಟ್ಸ್ ಅ ಸ್ಮಾಲರ್ ಸೈಜ್ ಟೈರ್ ಸ್ನೇಹಿತರೆ, ನೋಡ್ಬೋದು 185x65 R15-inch ಕೊಟ್ಟಿದ್ದಾರೆ. ಇಟ್ಸ್ ಅ ಸ್ಟೀಲ್ ವೀಲ್ ಸ್ನೇಹಿತರೆ. 60-40 ಸ್ಪ್ಲಿಟ್ ಸೀಟ್ ಸಹ ಬರುತ್ತೆ. ಎಮರ್ಜೆನ್ಸಿ ಎಕ್ಸಿಟ್ ಆಗೋಕ್ಕೆ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ, ಹ್ಯಾಂಡಲ್ ಕೊಟ್ಟಿದ್ದಾರೆ, ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಫ್ಯೂಲಿಟ್ ಈ ಕಡೆ ಕೊಟ್ಟಿದ್ದಾರೆ. ಕೋಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಬರುವಂಥದ್ದು ನೋಡ್ಬೋದು. ಆ್ಯಂಡ್ ಈವನ್ ಈ ಸೈಡ್ ಸಹ ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಅನ್ನೋದು ಆಲ್ಮೋಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ, ಒಂಥರ ಡಾರ್ಕ್ ಥೀಮ್ ಅಂತ ಹೇಳ್ಬೋದು. ಬಿಕಾಸ್ ಡಾರ್ಕ್ ಬ್ಲೂ ಯೂಸ್ ಮಾಡಿರೋಂಥದ್ದು ನೋಡ್ಬೋದು. ಡ್ಯಾರಮ್ ಪ್ಯಾಡ್ ಎಲ್ಲ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಲೆದರ್ ಫಿನಿಶು ತುಂಬ ಪ್ರೀಮಿಯಮ್ ಅನ್ಸುತ್ತೆ, ಮತ್ತು ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಯೂಸ್ ಮಾಡಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಮತ್ತು ಬಾಟಲ್ ಹೋಲ್ಡರ್ ಪ್ಲೇಸ್ಮೆಂಟ್ ಸಹ ಕೊಟ್ಟಿದ್ದಾರೆ. 1/2 ಲೀಟರ್ ಬಾಟಲು ಆರಾಮಾಗಿ ಹಿಡಿಯುತ್ತೆ. ಐಸೋಫಿಕ್ಸ್ ಆ್ಯಂಕರ್ ಸಹ ಬರುತ್ತೆ ಎರಡು ಕಡೆಯೂ. ಆ್ಯಂಡ್ ಈ ಕಾರ್ಲಿ 3-point ಸೀಟ್ ಬೆಲ್ಟ್ ಸಹ ಬರುತ್ತೆ ನೋಡ್ಬೋದು. ಮಧ್ಯದ ಪ್ಯಾಸೆಂಜರ್ಸ್ಗೂ ಪ್ರಾಪರ್ ಸೀಟ್ ಬೆಲ್ಟ್ ಬರುತ್ತೆ. ಆ್ಯಂಡ್ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಬಟ್ ಸೆಂಟರ್ ಆರ್ಮ್ರೆಸ್ಟ್ ಒಂದು ಮಿಸ್ಸಿಂಗ್ ಆ್ಯಕ್ಚುಲಿ. ಈ ಸೈಡ್ ಸಹ ನೋಡ್ಬೋದು ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ, ಬಟ್ ಆ ಸೈಡು ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿಲ್ಲ. ಆ್ಯಂಡ್ ಒಳಗಡೆಗೆ ಬಂದರೆ ಇಲ್ಲಿ ರಿಯರ್ ಎ ಸಿ ವೆಂಟ್ ಸಹ ಬರುತ್ತೆ. ಆ್ಯಂಡ್ ಕೆಳಗಡೆಗೆ 2 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, ದಟ್ಸ್ ಅ ಗುಡ್ ಥಿಂಗ್. ಹಿಂದ್ಗಡೆಗೆ ಇಬ್ಬರು ಕೂತವ್ರಿಗೂ ಕೂಡ ಫಾಸ್ಟ್ ಚಾರ್ಜಿಂಗ್ ಮಾಡ್ಕೋಬೋದು. ಇಲ್ಲಿ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ, ಚಾರ್ಜ್ಗೆ ಹಾಕ್ಬಿಟ್ಟು ಮೊಬೈಲ್ ಸಹ ಇಡ್ಬೋದು. ಆ್ಯಂಡ್ ಮಧ್ಯದಲ್ಲಿ ಸಣ್ಣ ಹಂಪ್ ಇದೆ, 6 ಏರ್ಬ್ಯಾಗ್ ಬರುತ್ತೆ. ಕೊಲಾಪ್ಸಬಲ್ ಕ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತು ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪು ಬರುತ್ತೆ. ಈವನ್ ಈ ಸೈಡ್ ಸಹ ಹ್ಯಾಂಡಲ್ ಇದೆ, ಕೋಟುಕ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಡ್ಯಾಶ್ಬೋರ್ಡ್ ಸ್ನೇಹಿತರೆ, ನೋಡ್ಬೋದು ಯಾವ ಥರ ಇದೆ ಅಂತ. ಅನ್ನೋದು 2023 ಬಲೆನೋ ಏನಿತ್ತು ಅದೇ ಸೇಮ್ ಟೈಪ್ ಆಫ್ ಡ್ಯಾಶ್ಬೋರ್ಡೇನೆ, ಅಂತ ಏನು ಚೇಂಜ್ ಇಲ್ಲ. 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು, ಏನು ತೊಂದರೆ ಇಲ್ಲ. ತುಂಬ ದಪ್ಪ ಇದ್ದೀರಾ ಅಂದರೆ ಮಾತ್ರ ಸ್ವಲ್ಪ ಸ್ಕ್ವೀಸ್ಡ್ ಅನಿಸುತ್ತೆ, ಆರ್ ಎಲ್ಸ್ ಮೀಡಿಯಂ ಫಿಟ್ ಇರೋರು ಆರಾಮಾಗಿ 3 ಜನ ಕೂರ್ಬೋದು. ಡರ್ತೈ ಸಪೋರ್ಟ್ ಕೂಡ ಚೆನ್ನಾಗಿದೆ, ಲೆಗ್ ರೂಮು ನೀ ರೂಮ್ ಕೂಡ ಚೆನ್ನಾಗಿದೆ, ಸ್ಪೇಸಿಂಗ್ ವೈಸ್ ಏನು ತೊಂದರೆ ಇಲ್ಲ. ಆ್ಯಂಡ್ ಈವನ್ ಹೆಡ್ ರೂಮ್ ನೋಡ್ಬೋದು, ಆ್ಯಕ್ಚುಲಿ ಇಷ್ಟಿದೆ. 6 ಫೀಟ್ ಇರೋರಿಗೂ ಏನಂತ ಏನು ತೊಂದರೆ ಆಗಲ್ಲ,
ಇಲ್ಲೊಂದು ಜಿಮ್ನಿ ನಿಂತಿರ ಸ್ನೇಹಿತರೆ, ಬಂದ ತಕ್ಷಣ ಹೆವಿ ಅಟ್ರಾಕ್ಟ್ ಮಾಡ್ತ ನನ್ನ ಕಸ್ಟಮರ್ ಬಂದು ಕಸ್ಟಮೈಸ್ಡ್ ಅಲಾಯ್ ವೀಲ್ ಹಾಕಿಸ್ಕೊಂಡಿದ್ದಾರೆ. ದೀಸ್ ಆರ್ ಆಫ್ ರೋಡ್ ಸ್ಪೆಸಿಫಿಕ್ ಟೈರ್ಸ್ ಸ್ನೇಹಿತರೆ, ಕ್ರೇಜ್ ಆಗಿದೆ. ಮಾತ್ರ 215x75 or 15 inch ಕೊಟ್ಟಿದ್ದಾರೆ. ಲುಕ್ ಮಾತ್ರ ಕ್ರೇಜ್ ಆಗಿದೆ, ಒಳ್ಳೆ ಎಸ್ಥೆಟಿಕ್ ಅಪೀಲ್ ಇದೆ. ಬೇಸಿಕ್ಲಿ ಇದು ಥಂಡರ್ ಎಡಿಷನ್ ಕಿಟ್ ಅನ್ಕೋತೀನಿ, ಬಿಕಾಸ್ ಗ್ರಾಫಿಕ್ಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಎಸ್, ಇವನ್ ಸ್ಪೇರ್ ವೀಲ್ ಕೂಡ ಅದೇ ಸೇಮ್ ಅಲಾಯ್ ವೀಲೇ ಕೊಟ್ಟಿರೋಂಥದ್ದು ನೋಡ್ಬೋದು. ಅಲಾಯ್ ಡಿಸೈನ್ ಮಾತ್ರ ಸೆಕ್ಸಿ ಆಗಿದೆ, ನನಗಂತೂ ಹೆವಿ ಇಷ್ಟ ಆಯಿತು. ಈ ಥರದೊಂದು ಅಲಾಯ್ ಬೇಕು ಅಂತಂದರೆ ನಿಮ್ಮ ಜಿಮ್ನಿಗೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಬಲೇನಾ ಸ್ನೇಹಿತರೆ ಇವಾಗ. ಸೊ ಎಸ್, ಒಳಗಡೆಗೆ ಬಂದರೆ ಇವನ್ ಇಲ್ಲೂ ಸಹ ಲೆದರ್ ಫಿನಿಶ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇವನ್ ಇಲ್ಲೂ ಸಹ ಬ್ಲೂ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ಡ್ರೈವರ್ ವಿಂಡೋಗೆ. ಡ್ರೈವರ್ ವಿಂಡೋಗೆ ಬಿಟ್ಟರೆ ಇನ್ಯಾವುದಕ್ಕೂ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರಲ್ಲ. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ. ಮಿರರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೀಟ್ಸಿಗೆ ಬಂದರೆ 8x8 ಅಡ್ಜಸ್ಟಬಲ್ ಸೀಟ್ಸ್, ಹೆಡ್ರೆಸ್ಟು, ಇನ್ಕ್ಲಿನೇಷನು, ಫ್ರಂಟ್ ಬ್ಯಾಕ್ ಮೂವ್ ಮಾಡ್ಬೋದು, ಮತ್ತು ಹೈಟಿಗೆ ಕೊಟ್ಟಿದ್ದಾರೆ. ಇದು ಹೆಡ್ಸ್ಅಪ್ ಡಿಸ್ಪ್ಲೇ ಏನಿದೆ ಅದಕ್ಕೆ ಕೊಟ್ಟಿರೋಂಥದ್ದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, 360 degree ಕ್ಯಾಮ್ರಾ ಕೊಟ್ಟಿದ್ದಾರೆ, ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮಿಗೆ ಕೊಟ್ಟಿದ್ದಾರೆ, ಮತ್ತು ಇದು ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಎಂಬಿಯಂಟ್ ಲೈಟ್ ಸಹ ಬರುತ್ತೆ, ಕೋ ಡ್ರೈವರ್ ಸೈಡ್ ಸಹ ಬರುತ್ತೆ. ಅದು ಬಾನೆಟ್ ಓಪನ್ ಮಾಡೋಕ್ಕೆ, ಇದು ಬಂದು ಫಿಲಿಡ್ ಓಪನ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಸ್ಟೀರಿಂಗಿಗೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ಕು ಎರಡು ಅಡ್ಜಸ್ಟ್ಮೆಂಟು ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಹೈಟ್ ಇರೋರು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಡಿಕಚ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ, ಲೆದರ್ ಅಪ್ಡ್ ಸ್ಟೀರಿಂಗ್ ವೀಲ್ ಇದು, ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿರೋದು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಕೊಟ್ಟಿದ್ದಾರೆ, ಇಲ್ಲಿ ಬಂದು ಟೆಲಿಫೋನಿಕ್ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಆಟೋ ಹೆಡ್ಲ್ಯಾಂಪ್ಸ್ ಬರುತ್ತೆ, ಬಟ್ ಆಟೋ ವೈಪರ್ಸ್ ಬರಲ್ಲ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬಂದರೆ ಪೂರ್ತಿ ಅನಲಾಗ್ ಯೂನಿಟೆ, ಬಟ್ ಮಧ್ಯದಲ್ಲಿ ಸಣ್ಣ MID ಕೊಟ್ಟಿದ್ದಾರೆ ಬ್ರೌಸ್ ಮಾಡೋಕ್ಕೆ. ಲೆಫ್ಟಲ್ಲಿ ಟ್ಯಾಕೋಮೀಟರ್ ಇದೆ, ರೈಟಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಆವ್ರೇಜ್ ಫ್ಯೂಲ್ ಎಕಾನಮಿ ಮತ್ತು ರೇಂಜ್ ತೋರಿಸ್ತಾ ಇದೆ. ಆ್ಯಂಡ್ ಪ್ರಾಪರ್ ಸೀಟ್ ಬೆಲ್ಟ್ ಯಾರು ಓರ್ ಮಾಡಿಲ್ಲ ಅನ್ನೋದನ್ನು ತೋರಿಸುತ್ತೆ. ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್, ಡ್ರೈವಿಂಗ್ ಟೈಮು, ಐಡಿಯಲ್ ಸ್ಟಾರ್ಟ್ ಸ್ಟಾಪು, ಅನಲಾಗ್ ಕ್ಲಾಕು, ಮತ್ತು ಜಿ ಫೋರ್ಸ್ ಮೀಟರು, ಪವರ್ ಆ್ಯಂಡ್ ಟಾರ್ಕ್ ಮೀಟರು, ಮತ್ತು ಆಕ್ಸಿಲರೇಷನ್ನು ಮತ್ತು ಬ್ರೇಕ್ದು ಸಹ ತೋರಿಸುತ್ತೆ. ಸೊ ಎಸ್, ಇಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಆ್ಯಂಡ್ ಈ ಕಡೆ ಕಡ್ಡಿಲಿ ಟ್ರಿಪ್ ಏ, ಟ್ರಿಪ್ ಬಿ ಮತ್ತು ಓಡೋನ ಬ್ರೌಸ್ ಮಾಡ್ಬೋದು, ಮತ್ತು ಅದನ್ನ ರೀಸೆಟ್ ಸಹ ಮಾಡ್ಕೋಬೋದು. ಇದು ಬಂದು 9-inch ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ. ಈ ಕಾರ್ಲಿ ಆಪಲ್ ಕಾರ್ ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಬರುತ್ತೆ. ಆ್ಯಂಡ್ 360 degree ಕ್ಯಾಮ್ರಾ ಇದೆ ಅಂತಲೂ ಹೇಳಿದೆ, ನೋಡ್ಬೋದು. ಈ ಥರ ಇದೆ ಆ್ಯಕ್ಚುಲಿ, ಪೂರ್ತಿ ಸರೌಂಡ್ ತೋರಿಸುತ್ತೆ ನಿಮಗೆ, ಸುತ್ತ ಏನೇನಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಕಾಣುತ್ತೆ. ಬಟ್ ನಿಮ್ಮ ಟೈರ್ ಹತ್ರ ಏನಿದೆ ಅನ್ನೋದು ತುಂಬ ಕ್ಲೋಸ್ ಲುಕ್ ಬೇಕು ಅಂತಂದರೆ ಈ ಥರದ ವ್ಯೂ ಸಹ ನೋಡ್ಕೋಬೋದು. ಬೇಸಿಕ್ಲಿ ನೀವು ಆಫ್ ರೋಡಿಂಗ್ ಎಲ್ಲರೂ ಹೋಗ್ತಾ ಇದ್ದೀರಾ ಅಂತಂದರೆ ಮೈಲ್ಡ್ ಆಫ್ ರೋಡಿಂಗು, ಆವಾಗ ಈ ಸೇಫ್ಟಿ ಫೀಚರ್ ಯೂಸ್ ಆಗುತ್ತೆ. ಸ್ಕ್ರೀನ್ ತುಂಬ ಸ್ಲಿಕ್ ಆಗಿದೆ, ತುಂಬ ಏನು ಎಫರ್ಟ್ ತೊಗೊಳ್ಳೋ, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಎಸ್ ಇವೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಬಂದು ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಈ ಕಾರ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಕೆಳಗಡೆ ಫೋನ್ಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಬಂದು 12-volt ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ USB ಪೋರ್ಟ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಕಪ್ ಹೋಲ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ. ಆಟೋ ಡಿಮ್ಮಿಂಗ್ ಮಿರರ್ ಬರುತ್ತೆ, ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಸಹ ಬರುತ್ತೆ, ಇವನ್ ಇಲ್ಲಿ ಲ್ಯಾಂಪ್ ಸಹ ಬರುತ್ತೆ ಸನ್ಶೈಡ್ ಅಲ್ಲಿ ನೋಡ್ಬೋದು ಮಿರರ್ ಜೊತೆಗೆ. ಆ್ಯಂಡ್ ಕೋ ಡ್ರೈವರ್ ಸೈಡ್ಗೂ ಕೊಟ್ಟೆ ಕೊಟ್ಟಿರ್ತಾರೆ. ಡ್ರೈವರ್ ಸೈಡ್ ಇದೆ ಅಂದ್ಮೇಲೆ ಆಬ್ವಿಯಸ್ಲಿ ಕೋ ಡ್ರೈವರ್ ಸೈಡ್ ಕೂಡ ಇದ್ದೇ ಇರುತ್ತೆ. ಗ್ಲೋ ಬಾಕ್ಸಿಗೆ ಬಂದರೆ ಗ್ಲೋ ಬಾಕ್ಸಲ್ಲಿ ಆ್ಯಕ್ಚುಲಿ ಲೈಟ್ ಇದೆ ನೋಡ್ಬೋದು, ಬಟ್ ಕೂಲಿಂಗ್ ಫಂಕ್ಷನ್ ಅವ್ನು ಕೊಟ್ಟಿಲ್ಲ. ಇಟ್ಸ್ ಅ ಡಿಸೆಂಟ್ ಸೈಸ್ ಗ್ಲೋ ಬಾಕ್ಸ್, ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಸಫಿಷಿಯಂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಹೆಚ್ಅಪ್ ಡಿಸ್ಪ್ಲೇ ಆನ್ ಮಾಡೋಣ ಇವಾಗ ನೋಡಿ, ಈ ಥರ ಬರುತ್ತೆ ಆ್ಯಕ್ಚುಲಿ. ಸೊ ವಾರ್ನಿಂಗ್ ಏನೇನಿದೆ ಅದನ್ನೆಲ್ಲ ತೋರಿಸುತ್ತೆ ಇವಾಗ ನೋಡ್ಬೋದು. ಲೋ ಫ್ಯೂಲ್ ವಾರ್ನಿಂಗ್ ಇರೋದ್ರಿಂದ ಲೋ ಫ್ಯೂಲ್ ವಾರ್ನಿಂಗ್ ತೋರಿಸ್ತಾ ಇದೆ. ಆ್ಯಂಡ್ ಸ್ಪೀಡೋಮೀಟರ್ ಮತ್ತು ಟ್ಯಾಕೋಮೀಟರ್ ಅದು ಕೂಡ ತೋರಿಸುತ್ತೆ, ಮತ್ತು ಟೈಮ್ ಸಹ ತೋರಿಸುತ್ತೆ. ಅದನ್ನ ಬ್ರೌಸ್ ಮಾಡ್ತಾ ಹೋದ್ರೆ ನೋಡ್ಬೋದು, ಮತ್ತು ಡಿಜಿಟಲ್ ಸ್ಪೀಡ್ ಸಹ ತೋರಿಸುತ್ತೆ, ಮತ್ತು ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಮ್ಷನ್ ತೋರಿಸುತ್ತೆ. ಮ್ಯಾಪ್ ಕನೆಕ್ಟ್ ಮಾಡ್ಕೊಂಡ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಹ ಬರುತ್ತೆ. ಪೊಸಿಷನು ಮತ್ತು ಬ್ರೈಟ್ನೆಸ್ ಸೆಟ್ ಮಾಡ್ಕೋಬೋದು. ಕಾರ್ ಆಫ್ ಮಾಡಿದಾಗ ಡ್ರೈವಿಂಗ್ ಟೈಮ್ ಎಲ್ಲ ಬಂದ್ ಹೋಯಿತು. ಇವನ್ ಜಿ ಫೋರ್ಸ್ ಮೀಟರ್ ಸಹ ತೋರಿಸುತ್ತೆ, ಎಷ್ಟು ದೂರ ಡ್ರೈವ್ ಮಾಡಿದ್ದೀರಾ, ಎಷ್ಟು ಮೈಲೇಜ್ ಕೊಟ್ಟಿದೆ, ಎಷ್ಟೊತ್ತು ಓಡಿಸಿದ್ದೀರಾ ಅದನ್ನೆಲ್ಲ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಮ್ಯಾನ್ಯುಲ್ ಲಿವರ್ ಕೊಟ್ಟಿದ್ದಾರೆ ನೋಡ್ಬೋದು, ಹ್ಯಾಂಡ್ ಬ್ರೇಕ್ ಸಹ ಕೊಟ್ಟಿದ್ದಾರೆ, ಕ್ರೋಮ್ ಟಿಪ್ ಸಹ ಕೊಟ್ಟಿರೋ, ಅದಕ್ಕೆ ಸ್ಲೇಡಬಲ್ ಆಮ್ರೆಸ್ ಸಹ ಬರುತ್ತೆ ನೋಡ್ಬೋದನ್ನ ನೀವು. ಆ್ಯಂಡ್ ಇದಕ್ಕೆ ಓಪನ್ ಸಹ ಮಾಡ್ಬೋದು, ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಇದೆ, ಬಟ್ ಮ್ಯಾಗ್ನೆಟಿಕ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲಿ ಸ್ಟೋರೇಜ್ ಸ್ಪೇಸು ಲೈಕ್ ಮನೆ ಕೀ ಪೆನ್ನು ಆ ಥರದ್ದು ಏನಾದ್ರು ಇತ್ತು ಅಂತಂದರೆ ಇಟ್ಕೋಬೋದು. ಈ ಕಾರ್ದು ಇಂಜಿನ್ ಕತೆ ನೋಡೋದಾದರೆ, ಈ ಕಾರ್ನ ಪವರ್ ಅಪ್ ಮಾಡ್ತಾ ಇರೋದು 1.2 liter ಕೆ ಸೀರೀಸ್ ಡ್ಯುಯೆಲ್ ಜೆಟ್ ಡ್ಯುಯೆಲ್ VVT 4-cylinder ಪೆಟ್ರೋಲ್ ಇಂಜಿನ್ನು. 90 bhp ಪವರ್ ಮತ್ತು 113 nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂತಹ ಇಂಜಿನ್ನು. ಬೇಸಿಕ್ಲಿ 2 injectors ಬರುತ್ತೆ ಪರ್ ಸಿಲಿಂಡರು. ಸೊ ಹಾಗೆಯೇ 90 bhp ಪವರ್ ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಇಟ್ಸ್ ವೆರಿ ರಿಫೈನ್ಡ್ ಇಂಜಿನ್ ಸ್ನೇಹಿತರೆ. ಈ ಒಂದು ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ, ಇಂಜಿನ್ ನಾಯ್ಸು ಕೆಬಿನ್ ಒಳಗೆ ಕೇಳಿಸದೇ ಇರಲಿ ನಾ ಕಾಣಕ್ಕೆ. ಆ್ಯಂಡ್ ಕೆಳಗಡೆ ಇಂಜಿನ್ ಗಾರ್ಡ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ದಟ್ ರ್ಯಾಟ್ ಆಗಿರ್ಬೋದು ಅಥವಾ ಬೆಕ್ಕಾಗಿರ್ಬೋದು ಬರದಲ್ಲೇ ಇರಲಿ ಇಂಜಿನ್ ಝೋನ್ಗೆ ನಾ ಕಾಣಕ್ಕೆ. ಕೆಳಗಡೆ
ಎಸ್, ನಾನು ಅವಾಗಲೇ ಹೇಳ್ದಂಗೆ ನೋಡ್ಬೋದು ಅಲಾಯ್ ವೀಲ್ ಆ್ಯಕ್ಚುಲಿ ಎಷ್ಟು ಸೆಕ್ಸಿ ಆಗಿದೆ ಅಂತ ಅನ್ನೋದು. ಒಳ್ಳೆ ಲುಕ್ ಕೊಡ್ತಾರೆ ಆ್ಯಕ್ಚುಲಿ ಜಿಮ್ನಿಗೆ, ಇವನ್ ಜೆಟ್ಔಟ್ಸ್ ಹಾಕ್ತಾರೆ ಬಾಡಿಯಿಂದ. ದಟ್ಸ್ ದ ಸೈಜ್ ಆಫ್ ದಿಸ್ ಅಲಾಯ್ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್, ಸರ್ವೈವ್ ನೌ, ಬಂತು, ಪೀಸ್.